ಸ್ನೇಹದ ಕಡಲಲ್ಲಿ ನೆಲಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದು ನಾನು ಗಣೇಶ್ ಮಲ್ಪೆ ನಮ್ಮದು ರಾಜರಾಜೇಶ್ವರಿ ಟೂರಿಸ್ಟ್ ಬೋಟು ನಮ್ಮದು ಒಟ್ಟಿಗೆ ನಾಲ್ಕು ಬೋಟ್ ಇದೆ ರಾಜರಾಜೇಶ್ವರಿ ಟೂರಿಸ್ಟ್ ಬೋಟು ಅನುಷ್ಕಾ ಟೂರಿಸ್ಟ್ ಬೋಟು ಮತ್ತು ಆಶ್ರಯ ಟೂರಿಸಮ್ ನಾವು ಸುಮಾರು ಒಂದು 35 ವರ್ಷದಿಂದ ಇಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಸರ್ವಿಸ್ ಕೊಡ್ತಾ ಇದ್ದೇವೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5:30 ತನಕ ನಮ್ಮದು ಸರ್ವಿಸ್ ಇದೆ ನಮ್ಮದೊಂದು 10:30 ಬೆಳಿಗ್ಗೆ 10:30 ಮಧ್ಯಾಹ್ನ 3:30 ರೆಗ್ಯುಲರ್ ಟ್ರಿಪ್ಸ್ ಇದೆ ಅದರಲ್ಲಿ ನಾವು ಕಡಿಮೆ ಜನ ಇದ್ದರೂ ಕರ್ಕೊಂಡು ಹೋಗ್ತೇವೆ ಇಲ್ಲಾಂದರೆ ನಮಗೆ ಮಿನಿಮಮ್ 30 ಮೆಂಬರ್ಸ್ ಬೇಕಾಗ್ತದೆ 30 ಜನಕ್ಕಿಂತ ಕಡಿಮೆ ಇದ್ದರೆ ಬೇರೆ ಸಮಯದಲ್ಲಿ ಹೋಗೋದಿಲ್ಲ ಬೆಳಿಗ್ಗೆ 10:30 ಮತ್ತು ಮಧ್ಯಾಹ್ನ 3:30 30 ಜನಕ್ಕಿಂತ ಕಡಿಮೆ ಇದ್ದರೂ ಹೋಗ್ತದೆ ಮತ್ತು ನಾವು ಜಾಸ್ತಿ ಟೂರಿಸ್ಟಿಗೆ ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ಕಂಪಲ್ಸರಿ ಹಾಕಬೇಕು ಮತ್ತು ಟೂರಿಸ್ಟ್ ಬಗ್ಗೆ ನಾವು ತುಂಬ ಕೇರ್ ತಗೊಳ್ತೇವೆ ವೆದರ್ ಪ್ರಾಬ್ಲಮ್ ಇದ್ದರೆ ನಾವಾಗಿಯೇ ಸ್ಟಾಪ್ ಮಾಡ್ತೇವೆ ಹೋಗೋದಿಲ್ಲ ಬೇರೆ ಅಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡಲ್ಲಿ ಕ್ಲೀನಿಂಗ್ ಮತ್ತು ಕುಡಿಯುವ ನೀರು ಮತ್ತು ಶೆಲ್ಟರ್ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿಂದ ನಾವು ಈಗ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು ಟ್ರಿಪ್ ಹೋಗಿ ಬರಲಿಕ್ಕೆ 2 ಗಂಟೆ ಆಗ್ತದೆ ಹೋಗಲಿಕ್ಕೆ 1/2 ಗಂಟೆ ಬರಲಿಕ್ಕೆ 1/2 ಗಂಟೆ ಅಲ್ಲಿ 1 ಗಂಟೆ ಅಲ್ಲಿ ಜಾಸ್ತಿ ನಿಲ್ಲೋದಾದರೂ ನಿಲ್ಬೋದು ನಾವು ಮಿನಿಮಮ್ ಟೈಮು 1 ಗಂಟೆ ಕೊಡ್ತೇವೆ ಅದರೊಳಗೆ ಅವರು ಆ ಟೈಮಿಗೆ ಬಂದರೆ ಬೋಟ್ ರೆಡಿ ಇರ್ತದೆ ಮತ್ತು ಅವ್ರಿಗೆ ಜಾಸ್ತಿ ಟೈಮ್ ನಿಂತರೆ ಬರುವ ಬೋಟಲ್ಲಿ ಬರಬೇಕು ಇಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಏನೂ ಇಲ್ಲ ನಾವು ಇದೆ ಕರೆಂಟ್ ಬುಕ್ಕಿಂಗ್ ಇಲ್ಲಿ ಬಂದ ಕೂಡಲೇ ಟಿಕೆಟ್ ಕೊಟ್ಟು ಕಳಿಸೋದು ಒಂದು ಬೋಟಲ್ಲಿ ಒಂದು ಸರ್ತಿಗೆ 130-140 ಜನ ಹೋಗುವಂಥದ್ದು 4 ಬೋಟಲ್ಲಿ 4 ಬೋಟದ ಕೆಪಾಸಿಟಿ ಬೇರೆ ಬೇರೆ ಇರ್ತದೆ ಒಂದರದ್ದು 150 ಕೆಪಾಸಿಟಿ ಒಂದರದ್ದು 140 ಒಂದರದ್ದು 120 ಹಾಗೆ ಬೇರೆ ಬೇರೆ ಬೋಟಿದ್ದು ಬೇರೆ ಬೇರೆ ಕೆಪಾಸಿಟಿ ಇದೆ ಮತ್ತು ಎಲ್ಲ ಸೇಫ್ಟಿ ಮೆಜರ್ ಎಲ್ಲ ಇದೆ ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಲೈಫ್ ಜಾಕೆಟ್ ಇದೆ ಮತ್ತು ಏನು ಅವರ ಗೌರ್ಮೆಂಟಿನ ಏನೆಲ್ಲ ರೂಲ್ಸನ್ನು ನಾವು ಕರೆಕ್ಟ್ ಫಾಲೋ ಮಾಡಿ ಅದರ ಮುಖಾಂತರವೇ ನಡೆಸ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಒಂದು ದೊಡ್ಡ ಬೋಟ್ ಮಾಡುವ ಪ್ಲ್ಯಾನ್ ಉಂಟು ನಾವು ಭಜನಾ ಮಂದಿರ ಮಲ್ಪೆ ಭಜನಾ ಮಂದಿರದವ್ರದ್ದು 5 ಭಜನಾ ಮಂದಿರದವರು ಮತ್ತು ನಾವು ಒಟ್ಟಾಗಿ ಸೇರಿ ಒಂದು ಒಳ್ಳೆಯ ಹೊಸ ಟೈಪಿದ್ದು ಬೋಟ್ ಮಾಡುವ ಪ್ಲ್ಯಾನ್ ಉಂಟು ನೋಡಬೇಕು ಪ್ರವಾಸಿಗರ ಅನುಕೂಲಕ್ಕೋಸ್ಕರ ಟಿಕೆಟ್ ಒಬ್ಬರಿಗೆ 300 ರೂಪಾಯಿ ದೊಡ್ಡವರಿಗೆ ಅಡಲ್ಟಿಗೆ 3 ವರ್ಷದಿಂದ 10 ವರ್ಷದ ಮಕ್ಕಳಿಗೆ 150 ರೂಪಾಯಿ ಮತ್ತು ನಾವು ಶಾಲಾ ಮಕ್ಕಳಿಗೆಲ್ಲ ಕನ್ಸೆಷನ್ನಲ್ಲಿ ಕಳಿಸ್ತೇವೆ ಮತ್ತು ಬೇರೆ ನಮ್ಮ ಸೇನೆಯವರಿಗೆ ಮಿಲಿಟ್ರಿಯವರಿಗೆ ಅವರಿಗೆಲ್ಲ ನಾವು ಕನ್ಸೆಷನ್ ಕೊಡ್ತೇವೆ ಮತ್ತು ಬುದ್ಧಿಮಾಂದ್ಯ ಶಾಲೆಯ ಮಕ್ಕಳು ಬಡ ಶಾಲೆಯ ಮಕ್ಕಳು ಬಂದರೆ ತುಂಬ ಕನ್ಸೆಷನ್ನಲ್ಲಿ ಕಳಿಸ್ತೇವೆ ಟಿಕೆಟ್ ನಮ್ಮದು ಪಿಂಕ್ ಕಲರ್ ಇದ್ದು 300 ರೂಪೀಸ್ ಅಡಲ್ಟ್ ಟಿಕೆಟ್ ಯೆಲ್ಲೋ ಕಲರ್ ಇದ್ದು ಮಕ್ಕಳದ್ದು 150 ರೂಪಾಯಿದು ಟಿಕೆಟ್ ವೀಕೆಂಡಲ್ಲಿ ಸಟರ್ಡೆ ಸಂಡೆ ಎಲ್ಲ ಸ್ವಲ್ಪ ರಶ್ ಇರ್ತದೆ ಬೇರೆ ವೀಕ್ಡೇಸಲ್ಲಿ ಹಾಗೇನಿಲ್ಲ ಕೆಲವು ಸಲ ನಮಗೆ ಒಂದು ಬೆಳಿಗ್ಗೆ 10:00 ಒಂದು ಅಥವಾ ಮಧ್ಯಾಹ್ನ 3:00 ಒಂದು ಟ್ರಿಪ್ ಆದದ್ದು ಇದೆ ದಿವಸಕ್ಕೆ ನಮಗೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5:30 ತನಕ ನಾವು ಟ್ರಿಪ್ ಜನ 30 ಜನ ಬಂದ ಕೂಡಲೇ ನಾವು ಟ್ರಿಪ್ ಮಾಡಿರ್ತೇವೆ ಮಿನಿಮಮ್ 30 ಮೆಂಬರ್ಸ್ ಬೇಕು ಮ್ಯಾಕ್ಸಿಮಮ್ 140-150 ತನಕ ಹೋಗ್ತದೆ ಒಂದು ಬೋಟಲ್ಲಿ ಅಂದರೆ ನಮಗೆ ಬೋಟ್ ಆಫೀಸ್ 9 ಗಂಟೆಯಿಂದ 5 ಗಂಟೆ ತನಕ ಇದೆ ಮತ್ತು ನಮಗೆ ಮಿನಿಮಮ್ 30 ಜನ ಆಗಬೇಕು ಬೋಟ್ ಒಂದ್ಸರಿ ಅಲ್ಲಿಂದ ಬರಬೇಕಾದ್ರೆ 30 ಜನ ಮಿನಿಮಮ್ ವೀಕ್ಡೇಸಲ್ಲಿ 15 ಮೆಂಬರ್ಸ್ ಆದರೂ ಸಹ ನಾವು ಕರ್ಕೊಂಡು ಬರ್ತೇವೆ 10:30 to 3:30 ರೆಗ್ಯುಲರ್ ಟ್ರಿಪ್ ಇದೆ ನಮ್ಮದು ವೀಕ್ಡೇಸಲ್ಲಿ ವೀಕೆಂಡಲ್ಲಿ ಮಾರ್ನಿಂಗ್ ಟು 5 PM ಮತ್ತು ಸೇಫ್ಟಿ ಎಲ್ಲ ಒಳ್ಳೆ ಕೊಡ್ತಿದ್ದೇವೆ ಸೇಫ್ಟಿ ಅಂದರೆ ಲೈಫ್ ಜಾಕೆಟ್ಸ್ ಎಲ್ಲ ನಾವು ಪ್ಯಾಸೆಂಜರ್ ಲೈಫ್ ಜಾಕೆಟ್ ಎಲ್ಲ ಕೊಡ್ತಿದ್ದೇವೆ ಮತ್ತು ಬೋಟಲ್ಲಿ ಸಹ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಇದೆ ಮತ್ತೆ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಇದ್ದಾರೆ ಎಲ್ಲ ಬೋಟ್ನಲ್ಲಿ ಅದು ಶಾಲೋ ವಾಟರ್ ಬೋಟ್ ಬರ್ಲಿಕ್ಕೆ ಆಗುದಿಲ್ಲ ಅದೇ ನಾವು ದೂರದಲ್ಲಿ ನಿಂತು ಇನ್ನೊಂದು ಸಣ್ಣ ಬೋಟಿಗೆ ಶಿಫ್ಟ್ ಮಾಡಿ ಅದರಿಂದ ಕರ್ಕೊಂಡು ಬರ್ತೇವೆ ಪ್ಯಾಸೆಂಜರ್ ಎಲ್ಲ ಅದು ಸಹ ದೊಡ್ಡ ಬೋಟೆ ಕೆಪಾಸಿಟಿ 100-120 ಕೆಪಾಸಿಟಿ ಇರುವಂತೆ ಬೋಟ್ ದೊಡ್ಡ ಬೋಟ್ ಸೇಫ್ಟಿಯಲ್ಲಿ ಕರ್ಕೊಂಡು ಬರ್ತೇವೆ ಅಂದ್ರೆ ಅಲ್ಲಿಂದ ನಾವು 9 ಗಂಟೆಗೆ ಆಫೀಸ್ ಓಪನ್ ಆಗ್ತದೆ ಮತ್ತೆ ಅಲ್ಲಿಂದ ಬರಬೇಕಾದ್ರೆ 1/2 ಗಂಟೆ ಟೈಮಿಂಗ್ಸ್ ಬರಲಿಕ್ಕೆ ಮತ್ತೆ ಹೋಗ್ಲಿಕ್ಕೆ 1/2 ಗಂಟೆ ಮತ್ತೆ ಪ್ಯಾಸೆಂಜರಿಗೆ ಇಲ್ಲಿ ಐಲ್ಯಾಂಡ್ ಅಲ್ಲಿ 1 ಅವರ್ ಟೈಮಿಂಗ್ ಕೊಡ್ತೇವೆ ಎಕ್ಸ್ಟ್ರಾ ಬೇಕಾದ್ರೆ ನಾವು ಟೈಮಿಂಗ್ ಕೊಡ್ತೇವೆ ಎಕ್ಸ್ಟ್ರಾ ಅವರ್ ಟೈಮಲ್ಲಿ ಸಹ ವಾಪಸ್ ಬರಬಹುದು ಅಂದ್ರೆ ವೀಕ್ ಡೇಸ್ ಅಲ್ಲಿ
ವೀಕೆಂಡ್ ಅಲ್ಲಿ ಆದ್ರೆ ಬೆಳಿಗ್ಗೆ ಬಂದ್ರೆ ಸಹ ಸಾಯಂಕಾಲ ವಾಪಸ್ ಬರ್ಬಹುದು, ಅವರಿಗೆ ಒಂದು ಗಂಟೆ ಜಾಸ್ತಿ ನಿಲ್ಬಹುದು, ಸ್ಪೆಂಡ್ ಮಾಡ್ಬಹುದು ಇಲ್ಲಿ ಎಂಜಾಯ್. ಮತ್ತೆ ಬೋಟ್ ಅಲ್ಲಿ ಸಹ ನಾವು ಮ್ಯೂಸಿಕ್ ಸಿಸ್ಟಮ್ ಇದೆ, ಡಾನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆ ಡಾನ್ಸ್ ಎಲ್ಲ ಮಾಡ್ತಾರೆ. ಹಾ, ಲೈಫ್ ಜಾಕೆಟ್ ಕಂಪಲ್ಸರಿ, ಹೌದು ಮ್ಯಾಂಡೇಟರಿ, ಲೈಫ್ ಜಾಕೆಟ್ ಅದು ಮ್ಯಾಂಡೇಟರಿ, ಹಾಕ್ಲೇಬೇಕು ಎಲ್ರಿಗೂ. ಲೈಫ್ ಜಾಕೆಟ್ ಇದೆ ನಮ್ಮ ಕೊಳ್ಳಿಗೆ. ಹಾ, 120 ಕೆಪಾಸಿಟಿ ಇದೆ ನಮ್ಮ, 120-130 ಕೆಪಾಸಿಟಿ ಇದೆ ಬೋಟ್ ಅಲ್ಲಿ, ಸೀಟಿಂಗ್ ಕೆಪಾಸಿಟಿ ಎಲ್ಲ ಇದೆ. ನಾವು ಕಾಸರಗೋಡಿನ ಶಾರದಾಂಬ ಹೈಸ್ಕೂಲ್ನ ಅಧ್ಯಾಪಕರು. ನಮ್ಮ ಶಾಲೆ ಇಬ್ಬರು ಅಧ್ಯಾಪಕರು ಈ ವರ್ಷ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರೊಂದಿಗೆ ಕೆಲವು ಸಂತೋಷ ಕ್ಷಣಗಳನ್ನು ಕಳೆಯೋ ಉದ್ದೇಶದಿಂದ ನಾವಿಲ್ಲಿ ಬಂದಿರೋದು. ಒಳ್ಳೆಯ ಒಂದು ಸ್ಥಳ, ಬೋಟಿಂಗ್ನ ಒಂದು ಅನುಭವ ತುಂಬ ಖುಷಿಯನ್ನು ನೀಡಿತು. ಇವರಲ್ಲಿ ಕೆಲವರೆಲ್ಲ ಇಲ್ಲಿವರೆಗೆ ಇಲ್ಲಿ ಬಂದಿಲ್ಲ. ನಾನು ಕಳೆದ ಸಲ ಹೆಡ್ ಮಾಸ್ಟರ್ಗಳ ಒಂದು ವಿದಾಯಕೂಟಕ್ಕೆ ಬಂದಿದ್ದೆ ಇಲ್ಲಿಗೆ. ಆಗಲೇ ನಾನು ಹೇಳಿದೆ, ಒಂದು ಅತ್ಯಂತ ಆಕರ್ಷಣೀಯ ಸ್ಥಳ, ನೀವು ಇಲ್ಲಿ ನೋಡಬೇಕಂತ ಜಾಗ. ಹಾಗೆ ನಾವೇ ಇವರನ್ನೆಲ್ಲ ಕರ್ಕೊಂಡು ಬಂದಿರೋದು. ಎಲ್ಲ ಅಧ್ಯಾಪಕರಿಗೆ ಬಹುಶಃ ಖುಷಿ ಆಗಿರಬೇಕಂತ ಕಾಣ್ತದೆ. ಮತ್ತು ಇಲ್ಲಿನ ಜನರೆಲ್ಲ ಬಹಳ ಒಳ್ಳೆಯವರು ಅಂತ ಕಾಣ್ತಾ ಇದೆ, ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಪರಿಸರ ತುಂಬ ಕ್ಲೀನ್ ಆಗಿದೆ. ನಮ್ಮ ಕೇರಳದಲ್ಲ ನೋಡಿದ್ರೆ ಬೀಚಲ್ಲೆಲ್ಲ ಅಷ್ಟು ಕ್ಲೀನ್ ಇಲ್ಲ, ಕೆಲವು ಬೀಚ್ಗಳು ಮಾತ್ರ, ಉಳಿದ ಬೀಚ್ಗಳೆಲ್ಲ ಅಷ್ಟು ಕ್ಲೀನ್ ಇಲ್ಲ. ಆ ಹೆಸರುವಾಸಿಯಾದ ಬೀಚ್ಗಳು ಮಾತ್ರ ತುಂಬ ಕ್ಲೀನ್ ಇರ್ತವೆ, ಬಾಕಿದ ಬೀಚ್ಗಳು ಕ್ಲೀನ್ ಇಲ್ಲ. ಆದರೆ ಇದು ಒಳ್ಳೆಯ ಪರಿಸರ, ಒಂದು ಕಸ ಕೂಡ ಇಲ್ಲ, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಹಳ ಖುಷಿ ನೀಡಿತು. ಅಂದರೆ ನಿಧಾನವಾಗಿ ಬರುವ ಕಾರಣ ನಾವೆಲ್ಲ ಇಷ್ಟು ಪ್ರಾಯವನ್ನೆಲ್ಲ ಮರೆತು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದೆವು. ಇಲ್ಲ, ಬೋಟ್ ಜರ್ನಿ ಭಾಳ ಖುಷಿ ನೀಡುತ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಟಾಡಾಗಲಿಕ್ಕೆ ತಂಪಾದ ವಾತಾವರಣ ಅಲ್ಲ, ಬೋಟಿನೊಳಗೆ ಬಿಸಿಲಿಲ್ಲ, ಭಾಳ ಖುಷಿಯ ವಾತಾವರಣ. ಮಾತ್ರ ಅಲ್ಲ, ಕೆಲವರಿಗೆಲ್ಲ ಆ ದೊಡ್ಡ ಬೋಟಿಂದ ಇಳಿದು ಸಣ್ಣ ಬೋಟಿಗೆ ಬರುವಾಗ ಸ್ವಲ್ಪ ಹೆದರಿಕೆ ಎಲ್ಲ ಆಯಿತು, ನೀರಲ್ಲಿ ಮೆಟ್ಟಿ ಬರಬೇಕಲ್ಲ, ಸ್ವಲ್ಪ ಹೆದರಿಕೆ ಆಯಿತು. ಆದರೂ ಒಂದು ಒಳ್ಳೆಯ ಅನುಭವ, ಖುಷಿಯನ್ನು ನೀಡಿತು. ಅಂದರೆ ಇದರಲ್ಲಿ ಮೇಯ್ನ್ ಆಗಿರುವುದು ಈ ಬೋಟ್ ಜರ್ನಿ ಅಂತ ಕಾಣುತ್ತದೆ. ಈ ಸ್ಥಳಕ್ಕಿಂತ ಜರ್ನಿ ಭಾಳ ಆನಂದವನ್ನು ನೀಡ್ತದೆ. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನ